ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕದ ನೆರೆಹೊರೆಯ ರಾಜ್ಯಗಳು ಹಾಗೆಯೇ ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳು ಹಾಗೆಯೇ ಭಾರತದ ನೆರೆಹೊರೆಯ ರಾಷ್ಟ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲಿಗೆ ನಮ್ಮ ಕರ್ನಾಟಕದ ನೆರೆಹೊರೆಯ ಅಂದರೆ ಅಕ್ಕಪಕ್ಕದಲ್ಲಿ ಬರುವಂತಹ ರಾಜ್ಯಗಳು ಯಾವುವು ಅಂತ ಒಂದೊಂದಾಗಿ ಗಮನಿಸೋಣ ಮೊದಲಿಗೆ ನೋಡಬಹುದು ತಾವು ಉತ್ತರ ದಿಕ್ಕಿನಲ್ಲಿ ಕರ್ನಾಟಕದಿಂದ ಮಹಾರಾಷ್ಟ್ರವನ್ನು ರಾಷ್ಟ್ರವನ್ನು ಕಾಣ್ತೇವೆ ಸೊ ಅದಾದ ನಂತರ ಕೆಳಭಾಗಕ್ಕೆ ಬಂದರೆ ಅಂದರೆ ಉತ್ತರ ಕನ್ನಡ ಜಿಲ್ಲೆಗೆ ಹೊಂದಿಕೊಂಡಂತೆ ಉತ್ತರ ಕನ್ನಡ ಮತ್ತು ಬೆಳಗಾವಿಗೆ ಹೊಂದಿಕೊಂಡಂತೆ ಗೋವಾ ರಾಜ್ಯವನ್ನು ಸಮೇತ ಕಾಣ್ತೀವಿ ಮಹಾರಾಷ್ಟ್ರ ಮತ್ತು ಗೋವಾ ಒಂದು ದಿಕ್ಕಿನಲ್ಲಿ ಬಂದರೆ ಹಾಗೆಯೇ ನಾವು ಈ ಭಾಗಕ್ಕೆ ಅಂದರೆ ಪಶ್ಚಿಮದ ಕಡೆಗೆ ಬಂದರೆ ತೆಲಂಗಾಣ ರಾಜ್ಯವನ್ನು ಕಾಣ್ತೇವೆ ಅದರ ಕೆಳಭಾಗದಲ್ಲಿ ಆಂಧ್ರ ಪ್ರದೇಶ ಆಂಧ್ರ ಪ್ರದೇಶ ರಾಜ್ಯ ವಿಭಜನೆಯಾಗಿ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಎಂದು ಎರಡು ರಾಜ್ಯಗಳಾಗಿ ಅಸ್ತಿತ್ವದಲ್ಲಿದ್ದ ಹಾಗೆ ದಕ್ಷಿಣಕ್ಕೆ ಬಂದರೆ ತಮಿಳುನಾಡು ರಾಜ್ಯವನ್ನು ಕಾಣ್ತೇವೆ ಅದು ಚಾಮರಾಜನಗರ ಬೆಂಗಳೂರು ಮತ್ತು ಮೈಸೂರಿಗೆ ಹೊಂದಿಕೊಂಡಂತಹ ರಾಜ್ಯವಾಗಿದೆ ತಮಿಳುನಾಡು ಇನ್ನು ಪೂರ್ವಕ್ಕೆ ಬಂದರೆ ಅರಬ್ಬಿ ಸಮುದ್ರಕ್ಕೆ ಹೊಂದಿಕೊಂಡಂತೆ ಮೈಸೂರು ಕೊಡಗು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಹೊಂದಿಕೊಂಡಿರುವಂತಹ ರಾಜ್ಯ ಕೇರಳ ಹೀಗೆ ಕರ್ನಾಟಕದ ಸುತ್ತಲೂ ಆರು ಪ್ರಮುಖ ನೆರೆಹೊರೆಯ ರಾಜ್ಯಗಳನ್ನು ಕಾಣುತ್ತೇವೆ ಒಂದು ಗೋವಾ ಮಹಾರಾಷ್ಟ್ರ ತೆಲಂಗಾಣ ಆಂಧ್ರ ಪ್ರದೇಶ ತಮಿಳುನಾಡು ಮತ್ತು ಕೇರಳ ಇದಾದ ನಂತರ ನಾವು ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಮತ್ತು ಕರಾವಳಿ ಕರ್ನಾಟಕ ಅಂತ ವಿಭಾಗ ಮಾಡುತ್ತೇವೆ ಸೊ ಅದನ್ನು ಸಮೇತ ನಾವು ಹಸಿರು ಬಣ್ಣದಲ್ಲಿ ಏನು ನಕ್ಷೆಯಲ್ಲಿ ತೋರಿಸಿದ್ದಾರೆ ಅದು ದಕ್ಷಿಣ ಕರ್ನಾಟಕ ಚಿತ್ರದುರ್ಗ ಜಿಲ್ಲೆಯಿಂದ ಕೆಳಭಾಗಕ್ಕೆ ಚಲಿಸಿದಂತೆ ಚಾಮರಾಜನಗರ ಜಿಲ್ಲೆಯವರೆಗೂ ಹರಡಿಕೊಂಡಿರುವಂತಹ ಜಿಲ್ಲೆಗಳು ದಕ್ಷಿಣ ಕರ್ನಾಟಕದ ವ್ಯಾಪ್ತಿಯಲ್ಲಿ ಬರ್ತವೆ ಹಾಗೆ ಉತ್ತರ ಕರ್ನಾಟಕ ದಾವಣಗೆರೆ ಜಿಲ್ಲೆಯಿಂದ ಮೇಲ್ಭಾಗಕ್ಕೆ ಹೊರಟಂತೆ ಅಂದರೆ ಹಾವೇರಿ ಜಿಲ್ಲೆಯಿಂದ ಆರಂಭವಾಗಿ ಬೀದರ್ನವರೆಗೂ ನಾವು ಉತ್ತರ ಕರ್ನಾಟಕದ ಜಿಲ್ಲೆಗಳು ಅಂತ ಕರಿತೀವಿ ಇನ್ನು ಕರಾವಳಿ ಅಂತೇಳಿದರೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಹಾಗೆಯೇ ಉಡುಪಿ ಈ ಒಂದು ಜಿಲ್ಲೆಗಳನ್ನು ಹೊಂದಿಕೊಂಡಂತಹ ವ್ಯಾಪ್ತಿ ಏನಿದೆ ಅದನ್ನು ಕರಾವಳಿ ಕರ್ನಾಟಕ ಅಂತ ಕರಿತೀವಿ ಅಂದರೆ ಅರಬ್ಬಿ ಸಮುದ್ರಕ್ಕೆ ಹೊಂದಿಕೊಂಡಿರುವಂಥ ಸಮುದ್ರ ತೀರ ಪ್ರದೇಶಗಳ ವ್ಯಾಪ್ತಿಯಲ್ಲಿ ಬರುವಂತಹ ಜಿಲ್ಲೆಗಳಾಗಿದ್ದಾವೆ ಹಾಗೆಯೇ ಭಾರತದ ನೆರೆಹೊರೆಯ ರಾಷ್ಟ್ರಗಳು ಅಂತ ಕರೆದ್ರೆ ಭಾರತದ ನೆರವೇರೆಯ ರಾಷ್ಟ್ರಗಳು ಪ್ರಮುಖ ಹನ್ನೊಂದು ನಾವು ಕಾಣ್ತೇವೆ ಅದರಲ್ಲಿ ಮೊದಲನೇದು ವಾಯುವ್ಯ ದಿಕ್ಕಿಗೆ ಬಂದರೆ ಪಾಕಿಸ್ತಾನರ ದೇಶ ಇದೆ ಹಾಗೆಯೇ ಅಫ್ಘಾನಿಸ್ತಾನ ಇದೆ ಅದಾದ ನಂತರ ನೇಪಾಳ ಭೂತಾನ್ ಮತ್ತು ಚೀನಾ ಭಾರತದ ಉತ್ತರ ದಿಕ್ಕಿನಲ್ಲಿ ನಾವು ಕಾಣ್ತೇವೆ ಹಿಮಾಲಯ ಪರ್ವತಗಳಿಗೆ ಹೊಂದಿಕೊಂಡಂತೆ ನೇಪಾಳ ಮತ್ತು ಭೂತಾನ್ ಅದರ ಆ ಕಡೆ ಇರುವಂಥದ್ದು ಚೀನಾ ದೇಶವಾಗಿದೆ ಸೊ ಇದಾದ ನಂತರ ನಾವು ಪಶ್ಚಿಮಕ್ಕೆ ಬಂದಂತೆಲ್ಲ ಬಾಂಗ್ಲಾದೇಶವನ್ನು ಕಾಣ್ತೇವೆ ಬರ್ಮಾ ದೇಶವನ್ನು ಕಾಣ್ತೇವೆ ಹಾಗೆಯೇ ದಕ್ಷಿಣಕ್ಕೆ ಬಂದರೆ ಪ್ರಮುಖವಾಗಿ ಶ್ರೀಲಂಕಾ ಇನ್ನು ಶ್ರೀಲಂಕಾದ ಆಸುಪಾಸಿನಲ್ಲೇ ನಾವು ಮಾಲ್ಡೀವ್ಸ್ ದೇಶವನ್ನು ಕಾಣ್ತೇವೆ ಇಂಡೋನೇಷ್ಯಾ ಇವು ಭಾರತದ ಪ್ರಮುಖ ಹನ್ನೊಂದು ನೆರೆಹೊರೆಯ ರಾಷ್ಟ್ರಗಳನ್ನು ಕಾಣ್ತೇವೆ ಪಾಕಿಸ್ತಾನ ಅಫ್ಘಾನಿಸ್ತಾನ ಚೀನಾ ಭೂತಾನ್ ಬಾಂಗ್ಲಾದೇಶ ನೇಪಾಳ ಮಾಲ್ಡೀವ್ಸ್ ಶ್ರೀಲಂಕಾ ಮ್ಯಾನ್ಮಾರ್ ಇಂಡೋನೇಷ್ಯಾ ಥೈಲ್ಯಾಂಡ್ ಅದರಲ್ಲಿ ಭಾರತದೊಂದಿಗೆ ಅತಿ ಹೆಚ್ಚು ಗಡಿರೇಖೆಯನ್ನು ಹಂಚಿಕೊಂಡಿರುವಂತಹ ದೇಶ ಅಂತೇಳಿದರೆ ಅದು ಬಾಂಗ್ಲಾದೇಶವಾಗಿದೆ ಸೊ ಸ್ನೇಹಿತರೆ ಇದಾಗಿತ್ತು ಕರ್ನಾಟಕದ ನೆರೆಹೊರೆಯ ರಾಜ್ಯಗಳು ಹಾಗೆಯೇ ಕರ್ನಾಟಕದ ಪ್ರಮುಖ ಪ್ರಾಕೃತಿಕ ವಿಭಾಗಗಳ ಆಧಾರದಲ್ಲಿ ವಿಂಗಡಿಸಿರುವಂತಹ ಮಾಹಿತಿ ಹಾಗೆಯೇ ಭಾರತದ ನೆರೆಹೊರೆಯ ರಾಷ್ಟ್ರಗಳನ್ನು ನಾವು ಕಾಣುತ್ತೇವೆ ಮತ್ತೊಂದು ಪ್ರಮುಖ ವಿಡಿಯೋದೊಂದಿಗೆ ತಮ್ಮನ್ನು ಭೇಟಿಯಾಗೋಣ ಅಲ್ಲಿಯವರೆಗೆ ಧನ್ಯವಾದಗಳು